ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ ಎಚ್ ಆರ್ ಎಂ ಎಸ್ನಲ್ಲಿ ನಲ್ಲಿ ಲೋನ್ಸ್ ಅಂಡ್ ರಿಕವರೀಸನ್ನು ಆ್ಯಡ್ ಮಾಡುವುದು ಹೇಗೆ ಅಂದರೆ ನೌಕರರ ಕೆಜೆಡಿ ಲೋನ್ ಜಿ ಪಿ ಎಫ್ ಲೋನ್ ಮಾಡಿದಾಗ ಅದನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಹೇಗೆ ಆ್ಯಡ್ ಮಾಡಬೇಕು ಸಂಪೂರ್ಣವಾದಂಥ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನೌಕರರ ಒಂದು ಜಿ ಪಿ ಎಫ್ ಲೋನ್ ಮಾಡಿಸಿರತಕ್ಕಂತಹ ಲೋನ್ ಆ್ಯಡ್ ಮಾಡೋದನ್ನ ತಿಳಿಸ್ಕೊಡ್ತೇನೆ ಇಲ್ಲಿ ಎಚ್ ಆರ್ ಎಂ ಎಸ್ನಲ್ಲಿ ನಲ್ಲಿ ಬಂದಾಗ ಪೇರೋಲ್ ಟ್ಯಾಬ್ ಪೇರೋಲ್ ರೋಲ್ ಟ್ಯಾಬ್ನಲ್ಲಿ ಬಂದಾಗ ಇಲ್ಲಿ ಲೋನ್ಸ್ ಅಂಡ್ ರಿಕವರೀಸ್ ಅಂತಕ್ಕಂತಹ ಆಪ್ಷನ್ ಬರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದರ ಮುಂದೆ ಲೋನ್ಸ್ ಅಂಡ್ ರಿಕವರೀಸ್ ಬಲ್ಕ್ ಆಡಿಂಗ್ ಫೆಸ್ಟಿವಲ್ ಆಫ್ ಡಾನ್ಸ್ ಈ ಎರಡು ಆಪ್ಷನ್ ಸಿಗುತ್ತೆ ಅದರಲ್ಲಿ ನಾವು ಲೋನ್ಸ್ ಅಂಡ್ ರಿಕವರೀಸ್ ಮೊದಲನೆಯ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಬರ್ತಕ್ಕಂತಹ ಈ ಒಂದು ಪೇಜ್ ನಲ್ಲಿ ಆ ಮೊದಲನೇದಾಗಿ ಸೆಲೆಕ್ಟ್ ರಿಕವರಿ ಅಮೌಂಟ್ ಟೈಪ್ ಇರುತ್ತೆ ಅಲ್ಲಿ ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತೆ ನಾವು ಅದನ್ನ ಇನ್ಸ್ಟಾಲ್ಮೆಂಟ್ ಅಮೌಂಟ್ಗೆ ಚೇಂಜ್ ಮಾಡ್ಕೋಬೇಕು ನಂತರ ಅಲ್ಲಿ ಕೆಜೆಡಿ ಸಂಖ್ಯೆ ಯಾರಿಗೆ ಲೋನ್ ಅಮೌಂಟ್ ಅಥವಾ ಲೋನ್ ರಿಕವರಿಗಾಗಿ ಆಡ್ ಮಾಡ್ತಾ ಇರ್ತೀವಿ ಅವರ ಒಂದು ಕೆಜೆಡಿ ಸಂಖ್ಯೆಯನ್ನು ಕೊಟ್ಟು ಗೆಟ್ ಅನ್ನ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನೌಕರರ ಮಾಹಿತಿ ಬಂದಾಗ ಆ ಹೆಸರಿನ ಹಿಂದಗಡೆ ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ ಹೆಸರಿನ ಹಿಂದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಅವರ ಒಂದು ರಿಕವರಿಯನ್ನು ಆ್ಯಡ್ ಮಾಡೋದಕ್ಕೆ ಓಪನ್ ಆಗುತ್ತೆ ರಿಕವರಿ ನೇಮ್ ಅಂತ ಕೇಳುತ್ತೆ ರಿಕವರಿ ನೇಮ್ ನಲ್ಲಿ ಬಂದು ನಾವು ಈಗ ಜಿ ಪಿ ಎಫ್ ಲೋನ್ ಆಗ್ತಾ ಇರೋದ್ರಿಂದ ಜಿ ಪಿ ಎಫ್ ಅಂದಾಗ ಜನರಲ್ ಪ್ರಾವಿಡೆಂಟ್ ಫಂಡ್ ಈ ಒಂದು ಆಯ್ಕೆಯನ್ನು ಮಾಡ್ಕೋಬೇಕು ನಂತರ ಪಾಲಿಸಿ ನಂಬರ್ ಕೇಳ್ತಾ ಇದೆ ಅಲ್ಲಿ ಆ ಪಾಲಿಸಿ ನಂಬರ್ಗೆ ಆ ಪಾಲಿಸಿ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಪಾಲಿಸಿ ನಂಬರ್ ಎಂಟರ್ ಮಾಡಿ ಸ್ಯಾಂಕ್ಷನ್ ನಂಬರನ್ನು ಕೇಳ್ತಾ ಇದೆ ಸ್ಯಾಂಕ್ಷನ್ ನಂಬರನ್ನು ಇಲ್ಲಿ ನೀಡಬೇಕಾಗುತ್ತೆ ಸ್ಯಾಂಕ್ಷನ್ ನಂಬರನ್ನು ನೀಡಿ ನಂತರ ಸ್ಯಾಂಕ್ಷನ್ ಡೇ ಸ್ಯಾಂಕ್ಷನ್ ಡೇಟ್ ಯಾ ಯಾವ ದಿನದಲ್ಲಿ ಈ ಒಂದು ಲೋನ್ ಸ್ಯಾಂಕ್ಷನ್ ಆಗಿದೆ ಆ ಸ್ಯಾಂಕ್ಷನ್ ದಿನಾಂಕವನ್ನ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ದಿನಾಂಕವನ್ನ ಅಲ್ಲಿ ನಮೂದು ಮಾಡ್ಕೋಬೇಕು ಸ್ಯಾಂಕ್ಷನ್ ಡೇಟ್ ಕೊಟ್ಟ ನಂತರ ಸ್ಯಾಂಕ್ಷನ್ ಅಮೌಂಟ್ ಅಮೌಂಟ್ ಎಷ್ಟಿದೆ ಎಷ್ಟು ಅಮೌಂಟ್ ಅನ್ನ ಇಲ್ಲಿ ಸ್ಯಾಂಕ್ಷನ್ ಮಾಡಿದರೆ ಇಲ್ಲಿ ಟೋಟಲ್ ಅಮೌಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸ್ಯಾಂಕ್ಷನ್ ಅಮೌಂಟ್ ಸ್ಯಾಂಕ್ಷನ್ ಅಮೌಂಟನ್ನು ಎಂಟರ್ ಮಾಡಿದ್ದೇನೆ ಅದಾದ ನಂತರ ಇಂಟ್ರೆಸ್ಟ್ ಅಮೌಂಟ್ ಇಲ್ಲಿ ಜಿ ಪಿ ಎಫ್ಗೆ ಇಂಟ್ರೆಸ್ಟ್ ಅಮೌಂಟ್ ಜೀರೋ ಇರುತ್ತೆ ನೆಕ್ಸ್ಟ್ ಪ್ರಿನ್ಸಿಪಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮಂತ್ಲಿ ಎಷ್ಟು ಕಟ್ ಆಗಬೇಕು ಆ ಅಮೌಂಟನ್ನು ನೀಡಬೇಕು ನಂತರ ಟೋಟಲ್ ನಂಬರ್ ಆಫ್ ಪ್ರಿನ್ಸಿಪಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂದಾಗ ನಲವತ್ತು ಈ ಒಂದು ಮಾಹಿತಿಯನ್ನು ನೀಡಿದ ನಂತರ ಪ್ರಿನ್ಸಿಪಲ್ ಪೇಯ್ಡ್ ಇನ್ಸ್ಟಾಲ್ಮೆಂಟ್ಸ್ ಅಂತ ಬರುತ್ತೆ ಅದೆಲ್ಲ ಝೀರೋ ಇರುತ್ತೆ ಕಮ್ಯುಲೇಟಿವ್ ಝೀರೋ ಇರುತ್ತೆ ನಂತರ ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಅಮೌಂಟ್ ಬಂದು ಒನ್ ತ್ರೀ ತ್ರೀ ಫೋರ್ ಹಂಡ್ರೆಡ್ ಇಲ್ಲಿ ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಅಮೌಂಟ್ ಬ್ಯಾಲೆನ್ಸ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅನ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಇದಾದ ನಂತರ ಇಲ್ಲಿ ನಾವು ಇನ್ನು ಹೆಚ್ಚಿನ ಆಪ್ಷನ್ಸ್ ಏನು ನೀಡೋದು ಬೇಕಾಗಿರೋದಿಲ್ಲ ನಂತರ ನಾವು ಇಲ್ಲಿ ಡೈರೆಕ್ಟ್ ಆಗಿ ಕೊನೆಗೆ ಹೋಗಿ ಆಡನ್ನ ಕ್ಲಿಕ್ ಮಾಡಬಹುದು ಇಲ್ಲಿ ಆ್ಯಡ್ ಅನ್ನ ಕ್ಲಿಕ್ ಮಾಡಿದಾಗ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ ಶುಡ್ ಬಿ ನಾಟ್ ಬ್ಲಾಂಕ್ ಅಂತ ಬರ್ತಾ ಇದೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ಸ್ ಅನ್ನು ಮತ್ತೊಮ್ಮೆ ಚೆಕ್ ಮಾಡೋಣ ಇಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಝೀರೋ ಟೋಟಲ್ ನಂಬರ್ ಆಫ್ ಮಂತ್ಲಿ ಇಂಟ್ರೆಸ್ಟ್ ಝೀರೋ ಇಂಟ್ರೆಸ್ಟ್ ಪೇಯ್ಡ್ ಇನ್ಸ್ಟಾಲ್ಮೆಂಟ್ಸ್ ಝೀರೋ ಅಮೌಂಟ್ ಬ್ಯಾಲೆನ್ಸ್ ಇಂಟ್ರೆಸ್ಟ್ ಅಮೌಂಟ್ ಝೀರೋ ಇಲ್ಲಿಯೂ ಸಹ ಝೀರೋನ ಕೊಡೋಣ ನಂತರ ಆಡನ್ನ ಕ್ಲಿಕ್ ಮಾಡಿದಾಗ ವೋಚರ್ ನಂಬರ್ ಶುಡ್ ನಾಟ್ ಬಿ ಬ್ಲಾಂಕ್ ಅಂತ ಇದೆ ವೋಚರ್ ನಂಬರ್ ನಾವು ಡಮ್ಮಿಯಾಗಿ ಯಾವುದಾದ್ರೂ ಕೊಡಬಹುದು ನಂತರ ಓಚರ್ ಡೇಟ್ ಹೇಳ್ತಾ ಇದೆ ನಾವು ಈ ಲೋನ್ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ಡೇಟ್ ಅನ್ನೇ ಮೆನ್ಷನ್ ಮಾಡೋಣ ಸಕ್ಸಸ್ಫುಲಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೆಕಾರ್ಡ್ನ ಕೆಳಗಡೆ ಅಕ್ಸೆಪ್ಟ್ ಆಲ್ ಅಂತಕ್ಕಂತಹ ಒಂದು ಆಪ್ಷನ್ ಬರುತ್ತೆ ಇದನ್ನ ನಾವು ಮರೀದೆ ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಇದು ಅಪ್ರೂವಲ್ ಆಗಿರುತ್ತೆ ಸೊ ಇವೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದ ನಂತರ ಮತ್ತೊಮ್ಮೆ ಇದನ್ನು ನಾವು ಸರಿಯಾಗಿ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಕೊಟ್ಟಿರ್ತಕ್ಕಂತಹ ಅಮೌಂಟ್ ಸ್ಯಾಂಕ್ಷನ್ಡ್ ಅಮೌಂಟ್ ಮಂತ್ಲಿ ಪ್ರಿನ್ಸಿಪಲ್ ಅಮೌಂಟ್ ಟೋಟಲ್ ನಂಬರ್ ಆಫ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಇವನ್ನೆಲ್ಲ ಚೆಕ್ ಮಾಡಿ ನಂತರ ಕೊನೆಯಲ್ಲಿ ಆಕ್ಸೆಪ್ಟನ್ನು ಕೊಡಬಹುದು ಇಲ್ಲಿ ನಿಮಗೆ ಎಡಿಟ್ ಆ್ಯಂಡ್ ಡಿಲೀಟ್ ಆಪ್ಷನ್ ಇರುತ್ತೆ ಮತ್ತೊಮ್ಮೆ ಎಡಿಟ್ ಮಾಡ್ಕೋಬಹುದು ತಪ್ಪಾಗಿದ್ದಲ್ಲಿ ಅಥವಾ ಡಿಲೀಟ್ ಮಾಡಿ ಮತ್ತೊಮ್ಮೆ ನಾವು ಕೊಡಬಹುದು ಎಲ್ಲ ಸರಿಯಾಗಿದ್ರೆ ಅಕ್ಸೆಪ್ಟ್ ಆಲ್ ಅನ್ನ ಕ್ಲಿಕ್ ಮಾಡಿ ಆಗ ಒಂದು ಆಪ್ಷನ್ ಬರುತ್ತೆ ಆರ್ ಯು ಶೂರ್ ವಾಂಟ್ ಟು ಅಪ್ರೂವ್ ಆಲ್ ಓಕೆ ಅನ್ನ ಕ್ಲಿಕ್ ಮಾಡಿ ನಂತರ ರೆಕಾರ್ಡ್ ಅಪ್ರೂವ್ಡ್ ಸಕ್ಸಸ್ಫುಲಿ ಬರುತ್ತೆ ಓಕೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಈ ಒಂದು ಮಾಹಿತಿಯನ್ನ ನಾವು ಚೆಕ್ ಮಾಡ್ಕೋಬಹುದು ಇಲ್ಲಿ ಎಂಪ್ಲಾಯಿ ಹೆಸರಿನ ಹಿಂದ್ಗಡೆ ಇರತಕ್ಕಂಥ ಪ್ಲಸ್ ಸಿಂಬಲ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಆ ಬಲಗಡೆ ರೈಟ್ ಸೈಡ್ ನಲ್ಲಿ ಅಪ್ರೂವ್ಡ್ ಲಿಸ್ಟ್ ಇದೆ ಅಪ್ರೂವ್ಡ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿ ನಂತರ ಎಂಪ್ಲಾಯಿ ಹೆಸರಿನ ಹಿಂದೆ ಬರತಕ್ಕಂಥ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದಾಗ ಈ ಒಂದು ನಾವು ಈಗ ಆಡ್ ಮಾಡಿರ್ತಕ್ಕಂತಹ ಜನರಲ್ ಪ್ರಾವಿಡೆಂಟ್ ಫಂಡ್ ಬಂದಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಿಕೊಳ್ಳಬಹುದು ಇಲ್ಲಿ ನೋಡಿ ಈ ಒಂದು ಮಾಹಿತಿ ನಮಗೆ ಸರಿಯಾಗಿ ಬಂದಿದೆ ಸೊ ನಾವು ಮಾಡಿರ್ತಕ್ಕಂತಹ ಈ ಒಂದು ಲೋನ್ಸ್ ಅಂಡ್ ರಿಕವರಿ ಆಡ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇದು ಹೇಗೆ ನಾವು ಒಬ್ಬ ನೌಕರರ ಜಿ ಪಿ ಎಫ್ ಲೋನ್ ಮಾಡ್ತಕ್ಕಂಥ ಆಡ್ ಮಾಡತಕ್ಕಂಥ ನಾವು ಕೆ ನಲ್ಲಿ ನಾವು ಡಿ ಸಹ ಆಡ್ ಮಾಡುದು ಮಾಡಬಹುದಾಗಿದೆ